ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಚಿತ್ರದುರ್ಗದಲ್ಲಿ ಶೋಷಿತ ಸಮುದಾಯಗಳ ಸಮಾವೇಶ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಸಂಸ್ಕಾರ ಕಳಿಸಿ ಪೋಷಕರಿಗೆ ಸರಿಗಮ ಖ್ಯಾತಿಯ ಶ್ರೀ ಹರ್ಷ ಕರೆ ಕನ್ನಡ ನಾಮಫಲಕ ಹೋರಾಟದಲ್ಲಿ ಕನ್ನಡ ಗೆದ್ದಿದೆ ಇಡೀ ಕರ್ನಾಟಕ ಗೆದ್ದಿದೆ ರಾಜ್ಯ ಸರ್ಕಾರ ಸೋತಿದೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ಶೋಷಿತ ಜಾತಿ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿದರು ಸಮಾವೇಶದಲ್ಲಿ ಶೋಷಿತ ಸಮುದಾಯಗಳ ಕುತ್ತಾಯಗಳ ಬೇಡಿಕೆಗಳನ್ನು ಒಕ್ಕೂಟದ ಪದಾಧಿಕಾರಿಗಳು ಮಂಡಿಸಿದರು ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರುಗಳಾದ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಬೊಸರಾಜು ಕೆಎಚ್ಮುನಿಯಪ್ಪ ಬೈರತಿ ಸುರೇಶ್ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ದಿನೇಶ್ ಗುಂಡೂರಾವ್ ವಿ ತಿಮ್ಮಾಪುರ್ ನಾಗೇಂದ್ರ ಡಿ ಸುಧಾಕರ್ ಶಿವರಾಜ್ ರಾಹೀಂ ಖಾನ್ ಮುಂತಾದವರು ಮಾತನಾಡಿ ದೇಶದಲ್ಲಿ ಶೋಷಿತ ಸಮುದಾಯಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸುವಂತೆ ಕರೆ ನೀಡಿದರು ಜಾತಿಗಳ ಹಾಗೂ ಪ್ರಗತಿಪರ ಸಂಘಟನೆಗಳು ಏರ್ಪಾಡು ಮಾಡಿರ್ತಕ್ಕಂಥ ಸಮಾವೇಶ ನಾನು ಇದನ್ನ ಸ್ಪಷ್ಟೀಕರಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾಜದಲ್ಲಿ ಶೋಷಿತ ವರ್ಗಗಳು ಶೋಷಿತ ಸಮುದಾಯ ಇಡೀ ಸಮಾಜದ ಜನಸಂಖ್ಯೆಯಲ್ಲಿ ಸಿಂಹ ಪಾಲು ಇರ್ತಕ್ಕಂಥವ್ರು ಈ ಸಿಂಹ ಪಾಲು ಇರ್ತಕ್ಕಂಥ ಜನರು ಶತ ಶತಮಾನಗಳಿಂದ ಶೋಷಣೆಗೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥದನ್ನ ಇವತ್ತು ತಾವು ತಿಳ್ಕೋಬೇಕಾಗ್ತದೆ ಈ ಶೋಷಣೆ ದೌರ್ಜನ್ಯ ಈ ಸಮುದಾಯದವರ ಮೇಲೆ ನಡೆದಿದ್ರೆ ನಡೀತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಈ ತಳ ಸಮುದಾಯದ ಜನ ಶೋಷಿತ ಸಮುದಾಯಗಳ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಕಾರಣ ಇವತ್ತು ಸಮಾಜದಲ್ಲಿ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸಮಾಜದಲ್ಲಿ ಆರ್ಥಿಕ ಕರ್ನಾಟಕ ಸೂಚಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಮಾವಳಿ ಶಂಕರ್ ಮಾಜಿ ಸಚಿವ ಎಚ್ಎಂ ರೇವಣ್ಣ ಎಚ್ ಆಂಜನೇಯ ಮಾಜಿ ಸಂಸದ ಉಗ್ರಪ್ಪ ಹಾಗೂ ಶಾಸಕರುಗಳಾದ ಪ್ರಕಾಶ್ ರಾಥೋಡ್ ನಾಗರಾಜ್ ಯಾದವ್ ಅಜಯ್ ಸಿಂಗ್ ನಸೀರ್ ಅಹಮದ್ ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಉಪಸ್ಥಿತರಿದ್ದರು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರ ಕಲಿಸುವುದು ತುಂಬಾ ಅಗತ್ಯವಾಗಿದೆ ಎಂದು ಹಾಸನದಲ್ಲಿ ಸರಿಗಮಪ ಖ್ಯಾತಿಯ ಶ್ರೀಹರ್ಷ ತಿಳಿಸಿದರು ವಿಜಯನಗರದಲ್ಲಿರುವ ಯುರೋ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳನ್ನ ಕೇವಲ ಅಂಕಗಳಿಗೆ ಸೀಮಿತವಾಗಿಸದೆ ವಿಶ್ವಕ್ಕೆ ಮಾದರಿಯಾಗಿರುವ ಭಾರತೀಯ ಸಂಸ್ಕೃತಿ ಬಗ್ಗೆ ತಿಳಿಸುವ ಕೆಲಸವನ್ನು ಮಾಡಬೇಕು ಕಲೆ ಸಾಂಸ್ಕೃತಿಕ ನೆಲೆ ಹೊಂದಿರುವ ಭಾರತ ದೇಶದಲ್ಲಿ ಮಕ್ಕಳನ್ನ ಅವರಿಗೆ ಆಸಕ್ತಿ ಹೊಂದಿರುವ ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಉತ್ತೇಜಿಸುವ ಜೊತೆಗೆ ತಂದೆ ತಾಯಿ ಹಾಗೂ ಸಮಾಜದಲ್ಲಿ ಎಲ್ಲರಿಗೂ ಗೌರವ ಕೊಡುವ ಜೊತೆಗೆ ಗೌರವಾನ್ವಿತ ಬದುಕು ಕಟ್ಕೊಳ್ಳುವ ಸಲುವಾಗಿ ಅವರನ್ನ ಬಾಲ್ಯದಿಂದಲೇ ತಯಾರಿ ಮಾಡಬೇಕು ಅಂತ ತಿಳಿಸಿದ್ರು ಶಾಲಾ ವಾರ್ಷಿಕೋತ್ಸವ ನಡೆದಿದ್ದು ಪಾಂಡಿತ್ಯ ಎಜುಕೇಶನ್ ಟ್ರಸ್ಟ್ ಮೂಲಕ ಪಾಂಡಿತ್ಯ ಅಂತ ಸ್ಥಾಪನೆ ಮಾಡಿ ಇಪ್ಪತ್ತೊಂದು ವರ್ಷ ಆಯ್ತು ನಾವು ಈ ಸಂಸ್ಥೆಗೆ ಜಾಯ್ನ್ ಆಗಿ ಒಂಬತ್ತು ವರ್ಷ ಒಂಬತ್ತು ವರ್ಷ ಆಯ್ತು ಈ ದಿನ ಹಾಸನ ಜನತೆಗೆ ಹೇಳೋದೇನಂದರೆ ನಮ್ಮ ಶಾಲಾ ಸಂಸ್ಥೆ ಎಲ್ಲ ವಿಧದಲ್ಲೂ ಕ್ವಾಲಿಟಿ ಕ್ಲೀನು ಮತ್ತೊಂದು ಎಲ್ಲ ರೀತಿಯೂ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡಿದ್ದು ಐ ಸಿ ಐ ಸಿಲಬಸ್ ಫಸ್ಟು ಲಾಂಚ್ ಆದಂಥ ಶಾಲೆ ನಮ್ಮದು ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಬಂದಿದ್ವಿ ಮಾದರಿನಲ್ಲಿ ಆಸ್ತಿವಾದಂತ ಬೆಂಗಳೂರಿನಲ್ಲಿ ಕರವೆಯಿಂದ ನಡೆದ ನಾಮಫಲಕ ಹೋರಾಟದಲ್ಲಿ ಕನ್ನಡ ಗೆದ್ದಿದೆ ಕನ್ನಡಿಗರು ಗೆದ್ದಿದ್ದಾರೆ ಕರ್ನಾಟಕ ಗೆದ್ದಿದೆ ಈ ಹೋರಾಟದಲ್ಲಿ ರಾಜ್ಯ ಸರ್ಕಾರ ಸೋತಿದೆ ಎಂದು ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹರಸಿಕೆರೆಯಲ್ಲಿ ತಿಳಿಸಿದರು ಒಟ್ಟೂರಾದ ತಿರುಪತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಎಲ್ಲ ಅಂಗಡಿಗಳ ಮುಂಭಾಗದ ನಾಮಫಲಕದಲ್ಲಿ ಕನ್ನಡ ಬಳಸುವಂತೆ ಎಚ್ಚರಿಕೆ ನೀಡಿ ಪ್ರತಿಭಟನೆಯನ್ನು ನಡೆಸಲಾಯಿತು ಫೆಬ್ರವರಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಎಲ್ಲ ಅಂಗಡಿಗಳ ನಾಮಫಲಕು ಶೇಕಡಾ ಅರವತ್ತರಷ್ಟು ಭಾಗ ಕನ್ನಡದಲ್ಲಿ ಆಕರಿಸುವಂತೆ ಗಡುವು ಬಂದಿದೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಮ್ಮ ಕರವಿ ಕಾರ್ಯಕರ್ತರನ್ನಾಗೂ ನನ್ನನ್ನು ಬಂಧಿಸಿ ಸುಮಾರು ಹದಿನಾರು ಪ್ರಕರಣಗಳನ್ನು ದಾಖಲಿಸಿ ನನ್ನನ್ನು ಜೈಲಿನಲ್ಲಿ ಇಟ್ಟು ನನ್ನ ಧ್ವನಿಯನ್ನು ಅಡಗಿಸಬಹುದು ಅಂತ ತಿಳ್ಕೊಂಡಿದರೆ ಅದು ರಾಜ್ಯ ಸರ್ಕಾರದ ಮೂರ್ಖತನದ ಪರಮಾವಧಿ ಅಂತ ಗುಡುಗಿದರು ಮಾಧ್ಯಮದ ಗೆಳೆಯರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಯಾಕಂದರೆ ಇಡೀ ರಾಜ್ಯದಲ್ಲಿ ನನ್ನ ತವರೂರು ಅರಸಿಕೆರೆ ತಾಲೂಕು ಇಲ್ಲಿಯ ಎಲ್ಲ ನಾಗರಿಕರು ಸಂಘ ಸಂಸ್ಥೆಯ ಮುಖಂಡಗಳು ಒಟ್ಟಾರೆ ಕೆಲವೇ ಜತೆಯನ್ನು ಸೇರಿ ಒಂದು ಅಪೂರ್ವವಾದಂಥ ಬಂದ್ರನ್ನ ಆಚರಣೆ ಮಾಡಿದಂತೆ ಅದು ನಾರಾಯಣಗೌಡರು ಜೈಲಿಗೆ ಹೋಗಿದ್ದಾರೆ ಹೋರಾಟದಲ್ಲಿ ಅನ್ನೋದಕ್ಕಿಂತ ಇಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಕನ್ನಡದ ಧ್ವನಿ ಎಲ್ಲ ಕಾಲಕ್ಕೂ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಇವತ್ತಿನ ಸಂದರ್ಭಕ್ಕೆ ಯಾಕೆಂದ್ರೆ ಇಚ್ಚಿತ್ತಿಗೆ ಒಂದು ಘಟನೆ ಘಟನೆ ನಡೀತು ಯಾರಿಗೂ ಗೊತ್ತಿಲ್ಲ ಬಹುತೇಕರಿಗೆ ಗೊತ್ತಿಲ್ಲ ಯಾವ ಉತ್ತರ ಭಾರತದಿಂದ ಬಂದಂತ ಗುಜರಾತಿಗಳು ಸಿಂಧಿಗಳು ಮಾರ್ವಾಡಿಗಳು ಇವರು ನಾನು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರೆ ಅದು ಸುದ್ದಿ ಆಗ್ಲಿಲ್ಲ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಅವರ ಬೇಡಿಕೆ ಏನಿರುತ್ತೆ ಅಂದ್ರೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಯಾವ ನಾಡಪ್ರಭು ಕೆಂಪೇಗೂರು ಕಟ್ಟಂತ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವಿದ್ದೀವಿ ಅನ್ನುವ ಕಾರಣ ಇಟ್ಕೊಂಡು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೊಡ್ತಾರೆ ಹೊರಗಡೆ ಇದ್ದಿದ್ರೆ ಆ ಮನವಿ ಕೊಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ನಾನು ಜೈಲು ಇದೇ ಸಂದರ್ಭದಲ್ಲಿ ಕರವಿ ಹಾಸನ ಜಿಲ್ಲಾಧ್ಯಕ್ಷ ಮನುಕುಮಾರ್ ಅರಸಿಕೆರೆ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಬೆಲೂರು ತಾಲೂಕು ಅಧ್ಯಕ್ಷ ಚಂದ್ರಲಾ ಮಹಿಳಾ ಘಟಕದ ಅಧ್ಯಕ್ಷ ಕಮಲಮ್ಮ ಕಾರ್ವಿ ಮುಖಂಡರಾದ ಕಿರಣ್ ಕುಮಾರ್ ರಾಘು ರವಿಶಂಕರ್ ಯತೀಶ್ ಹಾಗೂ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕೆಂದು ಮರಳಿ ಪಕ್ಷಕ್ಕೆ ಬರುತ್ತಿದ್ದು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳು ಗೆಲ್ಲುವ ನಿಟ್ಟಿನಲ್ಲಿ ಉತ್ತಮ ಅಭ್ಯರ್ಥಿ ಆಯ್ಕೆ ಮಾಡುವುದಾಗಿ ಹಾಸನದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೂಡ ತಿಳಿಸಿದರು ನಗರದ ಕಾರ್ಯಕ್ರಮವೊಂದರಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ನೆನ್ನೆ ಬೆಂಗಳೂರಿನಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ಆಗಿದ್ದು ಮುಂದಿನ ತಿಂಗಳು ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಕಾರ್ಯಕರ್ತರ ಭಾವನೆ ರಾಜ್ಯ ತಂಡದ ಭಾವನೆ ಆಧರಿಸಿ ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆಗೆ ಅಂತಿಮ ತೀರ್ಮಾನ ಆಗಲಿದೆ ಹಾಸನದಲ್ಲಿ ಆಲಿ ಸಂಸದ ಪ್ರಜ್ವಲ್ ಅವರೇ ಮುಂದಿನ ಅಭ್ಯರ್ಥಿ ಎಂದು ಘೋಷಣೆ ಮಾಡಿ ದೇವೇಗೌಡರಿಂದ ಪ್ರಚಾರ ವಿಚಾರವಾಗಿ ಮಾತನಾಡಿ ಅವರು ಹಿರಿಯರು ಮಾಜಿ ಪ್ರಧಾನಿಗಳು ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಮೋದಿಯವರು ಮತ್ತೆ ಪ್ರಧಾನಿ ಆಗ್ಬೇಕೆಂಬುದು ಅವರ ಬದ್ಧತೆ ಇದೆ ಅವರ ನಿರ್ಧಾರ ಬಹುಶಃ ಮೈತ್ರಿಕೂಟಕ್ಕೆ ಒಳಗೊಂಡಂತೆ ಇರುತ್ತೆ ಎನ್ ಅಭ್ಯರ್ಥಿ ಗೆಲ್ಲಬೇಕೆಂದು ಜಿಲ್ಲಾ ಪ್ರವಾಸ ಮಾಡಿದ್ದಾರೆ ಜೆಡಿಎಸ್ ನಿಂದ ಅಭ್ಯರ್ಥಿ ಆದ್ರೆ ಪ್ರಜ್ವಲ್ ಅಭ್ಯರ್ಥಿ ಆಗ್ತಾರೆ ಎಂದು ಅವರು ಮತ ಕೇಳಿದ್ದಾರೆ ಅದು ಸ್ವಾಭಾವಿಕ ಆದರೆ ಪ್ರಜ್ವಲ್ ಎನ್ ಅಭ್ಯರ್ಥಿ ಎಂದು ಹಿರಿಯರು ಎಲ್ಲಿಯೂ ಹೇಳಿಲ್ಲ ಅವರಿಗೂ ರಾಜಕೀಯ ಅನುಭವ ಇದೆ ಎನ್ ಅಭ್ಯರ್ಥಿ ಯಾರೆಂದು ಸೀಟು ಹಂಚಿಕೆ ವೇಳೆಯಲ್ಲಿ ತೀರ್ಮಾನ ಆಗಲಿದೆ ಅಂತ ತಿಳಿಸಿದ್ರು ಕಾರ್ಯಕರ್ತರು ನಾಯಕರು ದೂರ ನೀವೆಲ್ಲರೂ ನೋಡಿದಿರಿ ರಾಜ್ಯದ ಜನ ಗಮನಿಸಿದ್ದಾರೆ ಅಂಥದ್ದು ಯಾವ್ದೋ ಪಂಚಾಯತಿ ಚುನಾವಣೆ ಅಥವಾ ಯಾವುದೋ ಮುನ್ಸಿಪಾಲಿಟಿ ಚುನಾವಣೆ ಅಲ್ಲ ದೇಶದ ಚುನಾವಣೆ ನರೇಂದ್ರ ಮೋದಿ ಅವರು ವಿಶ್ವ ನಾಯಕರಾಗಿ ಅವ್ರದೇ ಆದಂತ ಒಂದು ಜಾಪನ್ನ ಮೂಡಿಸಿದ್ದಾರೆ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗ್ಬೇಕು ಅನ್ನೋದು ಸಮಾಜದ ಕಡೆಯ ವ್ಯಕ್ತಿಯ ಆಸೆ ಆ ಆಸೆ ಈಡೇರ್ಬೇಕು ಅಂದಾಗ ಹಲವಾರು ಹಿರಿಯರು ತಮ್ಮ ಮನಸ್ಸಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಇರುಸು ಮುರುಸಾಗಿರುತ್ತೆ ವೈಯಕ್ತಿಕ ಕಾರಣಗಳಿರುತ್ತ ಎಲ್ಲ ಕಾರಣಗಳಿಗೆ ಪಕ್ಷದಿಂದ ದೂರ ಸರ್ದಿರ್ತಾರೆ ಅದರ ಸಂದರ್ಭ ಈಗ ಒದಗ ಬಂದಿದೆ ಎಲ್ಲರೂ ಒಟ್ಟಾಗಿ ಮತ್ತೊಮ್ಮೆ ಮೋದಿಯವ್ರನ್ನ ಮಾಡಬೇಕು ಅಂತ ಹೇಳಿ ಲೇಡಿ ಪ್ರಧಾನಿಯಾಗಿ ನೋಡಬೇಕು ಅನ್ನೋರೆಲ್ಲರೂ ಕೂಡ ತಮ್ಮ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಮನಸ್ತಾಪಗಳನ್ನ ಬಿಟ್ಟು ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಕೈ ಜೋಡಿಸಿ ತಮ್ಮ ಅಳಿಲಿ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಿರೋದು ಕಣ್ಮುಂದೆ ಕಾಣ್ತಿದೆ ಏನು ಕಾಂಗ್ರೆಸ್ ಪಕ್ಷದ ತೀರ್ಮಾನ ಇತ್ತು ರಾಮ ಮಂದಿರ ವಿಚಾರವಾಗಿ ಶ್ರೀರಾಮ ಪ್ರಭು ಶ್ರೀರಾಮ ಅವ್ರು ತೆಗೆದುಕೊಂಡಿರೋ ನಿಲುವನ್ನ ಧಿಕ್ಕರಿಸಿ ಅನೇಕ ಜನ ಸಾಮಾನ್ಯ ಕಾರ್ಯಕರ್ತರು ಮತದಾರರು ನಿಂದ ದೂರ ಆಗಿ ಭಾರತೀಯ ಜನತಾ ಪಾರ್ಟಿ ಕಡೆ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ನಾವು ಕೇವಲ ನಾಯಕರುಗಳ ಬಗ್ಗೆ ಮಾತಾಡ್ತಿದ್ವಿ ಸ್ಥಳೀಯವಾಗಿ ಗ್ರೌಂಡ್ ಅಲ್ಲಿ ಲಕ್ಷಾಂತರ ಮಂದಿ ಇಡೀ ದೇಶದಲ್ಲಿ ಅವರು ಏನು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ನಗರ ಮಂಡಳ ಅಧ್ಯಕ್ಷ ವೇಣುಗೋಪಾಲ್ ಮುಖಂಡರಾದ ಕಿರಣ್ ದೇವರಾಜೇಗೌಡ ಯುವ ಮೋರ್ಚಾದ ಉಪಾಧ್ಯಕ್ಷ ಅರ್ಷಿತ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ ಮಾಧ್ಯಮ ಸಂಚಾಲಕ ಪ್ರೀತಿವರ್ಧನ್ ಇತರರು ಉಪಸ್ಥಿತರಿದ್ದರು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ನಲ್ಲೂರು ಪ್ರಸಾದ್ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಮುದ್ದೇಗೌಡರು ಎಚ್ಎಸ್ ಶ್ರೀಕಂಠಯ್ಯ ವಿರಚಿತ ನನ್ನೊಳಗಿನ ನಾನು ಕೃತಿಯನ್ನ ಚನ್ನರಾಯಪಟ್ಟಣದಲ್ಲಿ ಬಿಡುಗಡೆ ಮಾಡಿದರು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಏರ್ಪಡಿಸಿದ ನನ್ನೊಳಗೆ ನಾನು ನನ್ನೊಳಗಿನ ನಾನು ಎಂಬ ನೂತನ ಕೃತಿಯನ್ನ ಲೋಕಾರ್ಪಣೆ ಮಾಡಿದ ಸಾಹಿತಿ ಮುದ್ದೇಗೌಡ ಮಾತನಾಡಿ ಈ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡುವ ಉದ್ದೇಶದಿಂದ ಶ್ರೀ ಕಂಠಯ್ಯನವರು ತಮ್ಮ ಜೀವನದ ಹಲವಾರು ಘಟನೆಗಳನ್ನ ಕ್ರೋಢೀಕರಿಸಿ ನೂತನ ಪುಸ್ತಕ ಹೊರತಂದಿರುವುದು ತುಂಬಾ ಸಂತೋಷದ ವಿಚಾರ ಅಂತ ತಿಳಿಸಿದರು

ಶ್ರೀ ಜವೇನಹಳ್ಳಿ ವಿರಕ್ತ ಮಠದ ತ್ರಿಮೂರ್ತಿ ಗುರುಗಳ ಪುಣ್ಯಾರಾಧನೆ ಮಹೋತ್ಸವದ ಅಂಗವಾಗಿ ಶರಣರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಾಸನದಲ್ಲಿ ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಇಸ್ರೋ ಮಾಜಿ ಅಧ್ಯಕ್ಷರಾದ ಎಸ್ ಕಿರಣ್ ಕುಮಾರ್ ರವರು ನಮ್ಮನ್ನ ನಾವು ಅರಿಯಬೇಕು ಚಂದ್ರಗ್ರಹಣಕ್ಕೆ ಉಪಗ್ರಹ ಉಡಾವಣೆ ಯಶಸ್ವಿಯಾಗಿ ನಡೆಯಿತು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳ ಮಂಡನೆ ಮಾಡಿದ್ದೇವೆ ಮನುಷ್ಯ ತನ್ನ ಜೀವನದಲ್ಲಿ ಪ್ರಾಣಿ ಪಕ್ಷಿಗಳೊಂದಿಗೆ ಹೋರಾಟ ನಡೆಸಿಕೊಂಡು ಬದುಕುತ್ತಿದ್ದಾರೆ ಹೊಸ ಸಾಧನೆ ಸಿಕ್ಕರೆ ಅದನ್ನ ಹೇಗೆ ಬಳಸಬಹುದು ಎಂಬುದನ್ನ ತೋರಿಸ್ತೀವಿ ಅಂತ ತಿಳಿಸಿದ್ರು ಸ್ಟೀರಿಯೋ ಇಮೇಜಿಂಗ್ ಸಿಸ್ಟಮ್ ಅಂತ ಏನಿದೆ ಅಂತ ಒಂದು ಕ್ಯಾಮ್ರಾನ ನಾವು ಡೆವಲಪ್ ಮಾಡಿದ್ವಿ ಅದು ಇಡೀ ಪ್ರಪಂಚದಲ್ಲೇ ಅತಿ ಸೂಕ್ಷ್ಮವಾದಂತಹ ಒಂದು ಸ್ಟೀರಿಯೋ ಕ್ಯಾಮ್ರಾ ಅಂತ ಅಂದ್ರೆ ಈಗ ಏನಪ್ಪಾ ಅಂದ್ರೆ ನಮಗೂ ಹೇಗೆ ಮೂರನೇ ಡೈಮೆನ್ಷನ್ ಕಾಣುತ್ತೆ ಅಂದ್ರೆ ನಮ್ಗೆ ಎರಡು ಕಣ್ಣು ಇರೋದ್ರಿಂದ ಒಂದೇ ಚಿತ್ರನ ಎರಡು ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡಿದಾಗ ಅದರಲ್ಲಿ ಪ್ಯಾರಲ್ಯಾಕ್ಸ್ ಅಂತ ಆಗುತ್ತೆ ಅದರ ಮೂಲಕ ನಮ್ಮ ಬ್ರೈನು ಆಬ್ಜೆಕ್ಟ್ನ ತ್ರೀ ಡೈಮೆನ್ಷನಲ್ಲಿ ಕ್ರಿಯೇಟ್ ಮಾಡುತ್ತೆ ಅದೇ ರೀತಿ ನಾವು ಕೂಡ ಈ ಬಾಹ್ಯಾಕಾಶದಲ್ಲಿ ಸುತ್ತುತ್ತಾ ಇರತಕ್ಕಂಥ ಉಪಗ್ರಹಗಳಲ್ಲಿ ಕ್ಯಾಮ್ರಾಗಳನ್ನು ಜೋಡಿಸಿ ಭೂಮಿಯ ಮೇಲಿನ ಚಿತ್ರನ ಬೇರೆ ಬೇರೆ ಆ್ಯಂಗಲಲ್ಲಿ ತೆಗೆದು ಅದರ ಮೂಲಕ ತ್ರೀ ಡೈಮೆನ್ಷನಲ್ ಡಿಜಿಟಲ್ ಎಲಿವೇಶನ್ ಮಾಡಲ್ ಅಂದರೆ ಇವತ್ತು ನೀವು ಯಾವ್ದಾದ್ರು ಒಂದು ದೊಡ್ಡ ಬೆಟ್ಟ ಅಥವಾ ಭೂಮಿ ಮೇಲೆ ಏನಾದ್ರು ನಿರ್ಮಾಣ ಮಾಡಬೇಕು ಅಂದ್ರೆ ಡಿಜಿಟಲ್ ಎಲಿವೇಶನ್ ಮಾಡಲ್ ಬೇಕಾಗುತ್ತೆ ಆರ್ಕಿಟೆಕ್ಚರ್ ಅಥವಾ ಸ್ಟ್ರಕ್ಚರ್ ಮಾಡಬೇಕಾದ್ರೆ ಅಂಥದ್ದೆಲ್ಲ ಚಿತ್ರಗಳು ಬೇಕಾಗುತ್ತೆ ಆ ರೀತಿಯ ಒಂದು ಕ್ಯಾಮ್ರಾನ ತಯಾರಿಸಿದಾಗ ಆವಾಗ ಒಂಥರ ನನಗೆ ಅನ್ನಿಸ್ತು ಇದ್ರ ಪ್ರೇರಣೆ ಒಂದು ರೀತಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಮಾತನಾಡಿ ಬೆಳಗಿನಿಂದ ಶ್ರದ್ಧಾ ಭಕ್ತಿಯಿಂದ ಶ್ರೀ ತ್ರಿಮೂರ್ತಿ ಗುರುಗಳ ಪೂಜಾ ಕಾರ್ಯಗಳು ನಡೆದಿದೆ ಎಲ್ಲಿಯವರೆಗೂ ಜ್ಞಾನ ವಿಜ್ಞಾನಗಳ ಕಾರ್ಯಕ್ರಮ ನಡೆಯುತ್ತಿದೆ ನೋಡುವ ಕಣ್ಣುಗಳು ಒಳಗಿದನ್ನ ಬಿಟ್ಟು ಕೆಟ್ಟದನ್ನ ಬಿಂಬಿಸುವ ಕಡೆ ದೃಷ್ಟಿ ಬಿಡಲಾಗುತ್ತಿರುವುದು ಒಳ್ಳೆಯ ವಾತಾವರಣವಲ್ಲ ಕತ್ತಲಿನಿಂದ ಬೆಳಕಿನತ್ತ ಸಾಗಬೇಕು ಧರ್ಮದ ಮಾರ್ಗದ ಕಡೆ ಸಾಗಿದ್ರೆ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬಹುದು ಅಂತ ಹೇಳಿದ್ರು ಕಿರಣಂತಹ ವಿಜ್ಞಾನಿಗಳಿಂದಲೇ ನಮ್ಮ ಭಾರತ ದೇಶ ಮುಂದುವರೆದಿದ್ರೆ ಅಂತ ಅವಶ್ಯಕ ಈ ಕಟ್ಟಿಸಿಕೊಟ್ಟಿರ್ತಕ್ಕಂಥವ್ರು ಈ ಊರನ್ನ ಸ್ಥಳದ ಜನಗಳೇ ಹೊರತು ಪರಸ್ಥಳದ ಜನ ಅಲ್ಲ ಹಾಗಾಗಿ ಇವತ್ತಿನ ದಿವಸ ಅವ್ರನ್ನ ಸ್ವಾಮೀಜಿ ಸ್ವಾಮೀಜಿಯವರ ಹೇಳಂಗೆ ಅವರಲ್ಲಿ ಕಾಲಿಟ್ಟಿದ್ದಾರೆ ಬಂದಾಗಲೂ ಹೇಳಿದ್ರು ಸ್ವಾಮೀಜಿಯವರ ಒಡನಾಟ ಒಳಗಡೆ ಮಠದ ಎಲ್ಲ ಅವರಿಗೆ ಚಿಕ್ಕ ವಯಸ್ಸು ಬಾಲ್ಯ ನೆನಪುಗಳು ಎಲ್ಲವೂ ಇದ್ದಾವೆ ಹಾಗೇನೆ ಇವರು ತಂದೆಯವರು ಕೂಡ ನಾನು ಸಣ್ಣವನಿದ್ದೆ ಏನು ಎದುರು ಕೂರ್ತಿರ್ಲಿಲ್ಲ ಅಪ್ಪಾಜಿ ಅವರು ಒಂದ್ಸರಿ ಬಂದಿದ್ರು ಕೂರ್ಲಿಲ್ಲ ನಾನು ಕೂತ್ಕೊಳ್ಳಿ ಇದ್ ನಾನೇ ನಿಂತ್ಕೊಂಡೆ ವಿಜ್ಞಾನಿಗಳಿಂದಲೇ ನಮ್ಮ ಭಾರತ ದೇಶ ಮುಂದುವರೆದಿದೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ರೇವಣ ಸಿದ್ದೇಶ್ವರ ಸ್ವಾಮಿಗಳು ರಾಯನಾಳ ಹುಬ್ಬಳ್ಳಿ ಶ್ರೀ ಗಂಗಾಧ್ರ ಸ್ವಾಮೀಜಿ ಬೈಲಮಂಗಲ ಶ್ರೀ ಅಭಿನವ ಪ್ರಭು ಸ್ವಾಮೀಜಿಗಳು ಕಲ್ಮಠ ಕಂಪ್ಲಿ ಶ್ರೀ ನಂದೀಶ್ವರ ಸ್ವಾಮೀಜಿ ಸಿಗಿಗುಡ್ಡ ಹಾಸನ ಶ್ರೀ ಜಯದೇವ ಸ್ವಾಮೀಜಿ ಚಿಲುಮಿ ಮಠ ಅರಕಲಗುಡು ಶ್ರೀ ಅಡವಿ ಸ್ವಾಮಿಗಳು ಮಾಡಿವಾಳೇಶ್ವರ ಸ್ವಾಮಿ ಮಠ ಮೈಸೂರು ಹಾಸನ ಏಮ್ಸ್ ನಿರ್ದೇಶಕರಾದ ಸಂತೋಷ್ ಜಾವೇನಹಳ್ಳಿ ಮಠದ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಉಮೇಶ್ ಜಾವೇನಹಳ್ಳಿ ಮಠದ ಹಿತರಕ್ಷಣಾ ಸಮಿತಿಯ ಸಹಕಾರ್ಯದರ್ಶಿ ಕಟ್ಟಾಯ ಶಿವಕುಮಾರ್ ಸಮಿತಿ ಕಾರ್ಯದರ್ಶಿ ಪರಮೇಶ್ ಕೈಲಾಸ ಶಂಕರ್ ಭಕ್ತಾದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಅಂತರ್ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಫೆಬ್ರವರಿ ಹದಿನೇಳು ಹಾಗೂ ಹದಿನೆಂಟನೇ ತಾರೀಕು ಏರ್ಪಡಿಸಲಾಗಿದೆ ಎಂದು ಚನ್ನರಾಯಪಟ್ಟಣದಲ್ಲಿ ಆಯೋಜಕ ರಂಗನಾಥ್ ತಿಳಿಸಿದರು ಪಟ್ಟಣ ಒನ್ ಕ್ರೀಡಾ ಮೈದಾನದಲ್ಲಿ ಏರ್ಪಡಿಸಿದ ಹನ್ನೆರಡು ಜಿಲ್ಲೆಗಳ ತಂಡಗಳ ಆಟಗಾರರ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಏವನ್ ಸ್ಪೋರ್ಟ್ಸ್ ಅಕಾಡೆಮಿಯ ಮುಖ್ಯಸ್ಥರಾದ ಅವರು ಕರ್ನಾಟಕ ರಾಜ್ಯ ಮಟ್ಟದ ಕಬಡ್ಡಿ ಪ್ರೋ ಮಾದರಿಯಲ್ಲಿ ಹನ್ನೆರಡು ಜಿಲ್ಲೆಗಳ ರಾಜ್ಯ ಮಟ್ಟದ ಕಬಡ್ಡಿ ನ ಆಯೋಜನೆ ಮಾಡುವ ಉದ್ದೇಶದಿಂದ ದಿನ ಹಲವಾರು ಹನ್ನೆರಡು ಜಿಲ್ಲೆಗಳ ತಂಡಗಳ ಮುಖ್ಯಸ್ಥರು ಹಾಜರಾಗಿದ್ದಾರೆ ಹನ್ನೆರಡು ಜಿಲ್ಲೆಗಳ ಆಟಗಾರರ ಹರಾಜು ಪ್ರಕ್ರಿಯೆ ಪೂರ್ವಭಾವಿ ಸಭೆಯಲ್ಲಿ ಹನ್ನೆರಡು ಜಿಲ್ಲೆಗಳ ತಂಡಗಳ ಮುಖ್ಯಸ್ಥರು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಹೇಳಿದ ಪ್ರಕಾರ ನ್ಯಾಶನಲೈ ರಾಜ್ಯ ಮಟ್ಟದ ಮಟ್ಟದ್ದಿನಾರುವೆ ನಾವು ಹೋದಾಗಲೂ ಅಲ್ಲಿ ಹೋಗಲ್ಲ ಆಡಿಸೋಕೋಗಲ್ಲವನ್ನ ಮ್ಯಾಟಲ್ಲೇ ಈಗ ಅವರೆಲ್ಲ ಒತ್ತಾಸೆ ಆಟಗಾರರು ಒತ್ತಾಸ ಇರಬೇಕಾದ್ರೆ ನಮ್ಮ ಫ್ರಾಂಚೈಸ್ಗಳೂ ಅದ್ರೊಳಗೆ ಏನೂ ಇರಲ್ಲ ಮಣ್ಣಲ್ಲೇ ಸೆಲೆಕ್ಟ್ ಸೆಲೆಕ್ಟ್ನಾಗಿ ಆಡೋಕ್ಕಿ ಹೋಗೋದಾಗಿದ್ರೆ ನಾವು ಮಣ್ಣಲ್ಲಿ ಆಡಿಸ್ಬೋದಾಗಿತ್ತು ಇದ್ಯಾವುದೋ ಜಾತ್ರೆಲ್ಲ ಬೇರೆ ಒಂದು ಟೈಪ್ ಎಲ್ಲ ಇದಕ್ಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡ್ತಾ ಇರೋದ್ರಿಂದ ಯುವಕರನ್ನ ಅವ್ರಿಗೂ ಪ್ರತಿಭೆ ಮ್ಯಾಟ್ ಮೇಲೆ ತೋರಿಸ್ಲಿ ಎಲ್ಲರಿಗೂ ಒತ್ತಾಯ ಆಗಿದೆ ಮ್ಯಾಟಲ್ಲೆ ಇದನ್ನು ದಯವಿಟ್ಟು ಭಾಳ ಅತ್ಯುನ್ನತವಾಗಿ ವ್ಯವಸ್ಥಿತವಾಗಿ ಎಲ್ಲ ಒತ್ತಾಸಿಗೆ ಎಷ್ಟು ಜನ ಕುರಿತು ಫ್ರಾಂಚೈಸ್ಗಳು ಅವರು ನಿಮ್ಮಲ್ಲಿ ಮಿಂಗಲ್ ಆಗಿ ನಿಮ್ಮ ಜೊತೆ ಸಪೋರ್ಟ್ ಕೊಡ್ತೀವಿ ಎಲ್ಲಾನು ನಿಮ್ಮಲ್ಲಿ ಏನು ನಿಮ್ಮ ಸುಖ ದುಃಖಕ್ಕೆಲ್ಲ ಭಾಗ್ಯ ಆಯ್ತು ನಾವು ನೀಟ್ ಆಗಿ ಒಂದು ಸ್ಟೇಟ್ ಅಲ್ಲಿ ಯಾವ್ದು ನಡೆದರಬಾರದು ಆ ಟೈಪ್ ಅಲ್ಲಿ ಚಂದ್ರಾವರಣದಲ್ಲಿ ನಡೆಸಿಕೊಡಿ ಯಾಕಂದ್ರೆ ಈಗ ಈ ಕಾರ್ಯಕ್ರಮದಲ್ಲಿ ಚಂದ್ರಾಯಪಟ್ನ ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಏವನ್ ರಂಗನಾಥ್ ಲಕ್ಷ್ಮೀಶ್ ಚಂದನ್ ಮಂಜೀಗೌಡ ನವೀನ್ ಗನ್ನಿಕಾಂತರಾಜ್ ಅರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಂಡದ ಮುಖ್ಯಸ್ಥರುಗಳಾದ ಆನಂದ್ ಕಾಳಿನಹಳ್ಳಿ ಸುಂಡಹಳ್ಳಿ ರಘು ಗುರುಮಾರನಹಳ್ಳಿ ಮೂರ್ತಿ ತೀರ್ಥ ಟಗರು ರಘು ಅಭಿಷೇಕ್ ದಿಯಾನಿ ಪ್ರಮೋದ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಹಾಸನದಲ್ಲಿ ಭಾನುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಪ್ರಾಜೆಕ್ಟರ್ ಮೂಲಕ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಜೇಗೌಡ ಹಾಗೂ ಕಾರ್ಯಕರ್ತರು ವೀಕ್ಷಣೆ ಮಾಡಿದರು ನಂತರ ಜೇಗೌಡ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ನರೇಂದ್ರ ಮೋದಿಗಳು ಪ್ರಧಾನಿಯಾದ ನಂತರ ಕಳೆದ ಹತ್ತು ವರ್ಷಗಳಲ್ಲಿ ನೂರ ಒಂಬತ್ತು ಬಾರಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ದೇಶದ ಮೂಲೆ ಮೂಲೆಯಲ್ಲಿ ನಡೆಯುವ ಕಾರ್ಯಕ್ರಮ ಮತ್ತು ಅವರ ಭಾವನೆಯನ್ನ ಕಾರ್ಯಕರ್ತರೊಂದಿಗೆ ಹಂಚಿಕೊಂಡು ಪ್ರೇರಣೆ ಕೊಡುವ ಕೆಲಸವನ್ನ ಮಾಡಿದ್ದು ಎಲ್ಲರೂ ಕೂಡ ವಿಚಾರ ತಿಳಿಸಿದ್ದು ಸೋಷಿಯಲ್ ಮಾಧ್ಯಮದ ವೇಳೆಯೂ ಕೂಡ ಈ ಮನ್ ಕಿ ಬಾತ್ ಕಾರ್ಯಕ್ರಮವು ಶಕ್ತಿ ಕೊಟ್ಟಿದೆ ಎಂದು ತಿಳಿಸಿದರು ನರೇಂದ್ರ ಮೋದಿ ಇದು ನೂರ ಒಂಬತ್ತನೇ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ದೇಶಾದ್ಯಂತ ನಮ್ಮ ಜವಾಬ್ದಾರಿ ಇರುವಂತ ಎಲ್ಲ ಪ್ರಮುಖರು ಸೇರಿದಂತೆ ಕಾರ್ಯಕರ್ತರು ಸೇರಿ ದೇಶದ ಮೂಲೆ ಮೂಲೆಯಲ್ಲಿ ನಡೆಯುವಂತ ಅನೇಕ ವಿಚಾರಗಳನ್ನು ಅವರ ಭಾವನೆಗಳನ್ನ ಕಾರ್ಯಕರ್ತರೊಂದಿಗೆ ಹಂಚಿಕೊಂಡು ನಮ್ಮನ್ನು ಕೂಡ ಪ್ರೇರಣೆಯನ್ನ ಕೊಡುವಂಥ ಕೆಲಸವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ನಮ್ಮ ಎಲ್ಲರಿಗೂ ಕೂಡ ಅವರ ವಿಚಾರಗಳನ್ನ ಮಂಡಿಸೋದ್ರ ಮೂಲಕ ಏನೋ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲೂ ಕೂಡ ರೇಡಿಯೋ ಮಾಧ್ಯಮವನ್ನ ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ಈ ಮನ್ ಕಿ ಬಾತ್ ಕಾರ್ಯಕ್ರಮ ಕೂಡ ಒಂದು ಶಕ್ತಿಯನ್ನ ಕೊಟ್ಟಿದೆ ಅಂತ ತಪ್ಪಾಗ್ಲಾರದು ಅನೇಕ ವಿಚಾರಗಳನ್ನ ಇವತ್ತು ಪದ್ಮಶ್ರೀ ಪಡೆದಂತ ಅನೇಕ ಸಾಧಕರ ವಿಚಾರದಿಂದ ಹಿಡಿದು ದೇಶದ ಮೂಲೆ ಮೂಲೆಯಲ್ಲಿ ನಡೆಯುವಂತ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಕ್ರೀಡೆ ವಿಚಾರವಾಗಿ ತಂದಿದ್ದಾರೆ ಈ ನಿಟ್ಟಿನಲ್ಲಿ ರಾಜಕೀಯ ಮಾಡೋದಕ್ಕೆ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಪ್ರಧಾನಿಯವರಾದ್ರ ನರೇಂದ್ರ ಮೋದಿಗಳು ನೂರ ಒಂಬತ್ತನೇ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದು ಕಾರ್ಯಕ್ರಮವನ್ನ ದೇಶದೆಲ್ಲೆಡೆ ವೀಕ್ಷಣೆ ಮಾಡಿದ್ದಾರೆ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ವಿಚಾರಧಾರೆ ತಿಳಿಯಬೇಕು ಹತ್ತು ಹಲವಾರು ವಿಚಾರಗಳನ್ನ ಮೋದಿ ಮಾತನಾಡಿತು ದೇಶದಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಅವಕಾಶ ಕೊಡುವ ಕೆಲಸ ಮಾಡಲಾಗ್ತದೆ ಅಂತ ಹೇಳಿದ್ರು ಪ್ರಧಾನಮಂತ್ರಿಗಳು ಮೋದಿಜಿ ಅವರು ಇವತ್ತು ಒಂಬತ್ತನೇ ಮನ್ ಕಿ ಬಾತ್ ಆಯೋಜಿಸಿದರು ಆಯೋಜಿಸಿದ್ರು ರಾಷ್ಟ್ರಾದ್ಯಂತ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾರತ ದೇಶದಲ್ಲಿ ನಡೆಯುವಂತ ಎಲ್ಲ ವಿಚಾರಧಾರೆಗಳು ಸಾಧಕರನ್ನ ಗುರುತಿಸುವಂತದ್ದು ಮತ್ತೆ ಗ್ರಾಮಗಳಲ್ಲಿ ಇದ್ದಂಥ ಪ್ರತಿಭೆಯಲ್ಲಿ ಅದನ್ನು ಗುರುತಿಸಿ ಅದನ್ನು ಎಷ್ಟೋ ಜನಕ್ಕೆ ಇವತ್ತು ಪದ್ಮ ಅವಾರ್ಡ್ಸ್ ಬಂದಿರೋ ಅಂಥದ್ದು ನಾ ಕಳೆದ ಗುರುತಿಸ್ತಿದ್ದೆ ಇಂಥ ಹತ್ತು ಹಲವಾರು ವಿಚಾರಗಳು ಪ್ರಾಯಶಃ ನೀವು ನೋಡ್ಬೋದು ಇವತ್ತು ಕೇಳಿದರೆ ಬಯೋಪೆಸ್ಟಿಟೈಟ್ಸ್ ಬಗ್ಗೆ ಬಯೋ ಫರ್ಟಿಲೈಸರ್ಸ್ ಬಗ್ಗೆ ಮಾತನಾಡಿದ್ದಾರೆ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತನಾಡಿದ್ದಾರೆ ಖೇಲೋ ಇಂಡಿಯಾ ಬಗ್ಗೆ ಮಾತನಾಡಿದ್ದಾರೆ ಖೇಲೋ ಇಂಡಿಯಾದಲ್ಲಿ ಪ್ರಾಯಶಃ ಅವ್ರು ಹೇಳಿದಂಗೆ ಮಧ್ಯಪ್ರದೇಶ ಅನ್ನೋಂಥ ರಾಜ್ಯದಲ್ಲಿ ಎಲ್ಲಿ ಈ ಕಾರ್ಯಕ್ರಮದಲ್ಲಿ ಉಡಾ ಮಾಜಿ ಅಧ್ಯಕ್ಷ ಲಲಾಟ್ ಮೂರ್ತಿ ನಾಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ಮುಖಂಡರಾದ ಕಿರಣ್ಜಿ ದೇವರಾಜೇಗೌಡ ಯುವ ಮೋರ್ಚಾದ ಉಪಾಧ್ಯಕ್ಷ ಅರ್ಷಿತ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ ಮಾಧ್ಯಮ ಸಂಚಾಲಕ ಪ್ರೀತಿ ವರ್ಧನ್ ಹಾಗೂ ಇತರರು ಉಪಸ್ಥಿತರಿದ್ದರು ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹಾಸನದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ ನಡೆಯುತ್ತಿದ್ದು ಭಾರೀ ಕಟ್ಟುನಿಟ್ಟು ಜಾರಿ ಮಾಡಿ ಪ್ರತಿ ಅಭ್ಯರ್ಥಿಯನ್ನ ಪರಿಶೀಲಿಸಿ ಪರೀಕ್ಷಾ ಕೊಠಡಿಗೆ ಬಿಡಲಾಯಿತು ಕಳೆದ ಸಾಲಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಕಾಪಿ ಉಡಿದ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಈ ವರ್ಷ ಭಾರಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಹಾಸನ ಜಿಲ್ಲೆಯ ಅಭ್ಯರ್ಥಿಗಳನ್ನ ಚಾಮರಾಜನಗರ ಜಿಲ್ಲೆಗೆ ಪರೀಕ್ಷೆ ಮಾಡಲು ಕಳಿಸಲಾಗಿದ್ದು ಗದಗ ಇತರೆ ಭಾಗದವರನ್ನ ಹಾಸನ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕೊಡಲಾಗಿತ್ತು ಪರೀಕ್ಷಾ ಕೇಂದ್ರಕ್ಕೆ ಬರುವ ಅಭ್ಯರ್ಥಿಗಳನ್ನ ಹೊರಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಯಿಂದ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಕಡ್ಡಾಯವಾಗಿ ಧರಿಸುವುದು ಮತ್ತು ಸಾಧ್ಯವಾದಷ್ಟು ಕಲರ್ ರಹಿತ ಶರ್ಟ್ಗಳನ್ನು ಧರಿಸುವುದು ಜಿಪ್ ಪ್ಯಾಂಟ್ಗಳು ಮತ್ತು ದೊಡ್ಡ ಬಟನ್ಗಳು ಇರುವ ಶರ್ಟ್ ಧರಿಸತಕ್ಕದ್ದಲ್ಲ ಜೀನ್ಸ್ ಪ್ಯಾಂಟ್ ಹಾಗೂ ಹೆಚ್ಚಿನ ಜೇಬುಗಳಿರುವ ಇರುವ ಪ್ಯಾಂಟ್ ಧರಿಸತಕ್ಕದ್ದಲ್ಲ ಪರೀಕ್ಷಾ ಕೇಂದ್ರದೊಳಗೆ ಶೂ ನಿಷೇಧಿಸಲಾಗಿದ್ದು ಅಭ್ಯರ್ಥಿಗಳು ತೆಳುವಾದ ಅಡಿಭಾಗ ಇರುವ ಪಾದರಕ್ಷೆಗಳನ್ನ ಧರಿಸುವುದು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳು ಅಥವಾ ಉಂಗುರ ಮತ್ತು ಕಡತಗಳನ್ನು ಧರಿಸುವುದನ್ನ ನಿಷೇಧಿಸಿ ಪೊಲೀಸ್ ಪರೀಕ್ಷೆ ವಸ್ತ್ರ ಸಂಹಿತೆ ಕಡ್ಡಾಯ ಮಾಡಲಾಗಿತ್ತು ಇದನ್ನ ಮೀರಿ ಹಾಕೊಂಡು ಬಂದ ಅಭ್ಯರ್ಥಿಗಳ ಬೆಲ್ಟ್ ಕಿವಿ ಓಲೆ ಇತರೆ ವಸ್ತುಗಳನ್ನ ತೆಗೆಯಿರಿ ಒಂದು ಕಡೆ ಇರಿಸಲಾಗಿತ್ತು ಒಟ್ಟು ಹದಿನೇಳು ಸಾವಿರ ಜನ ಪರೀಕ್ಷೆ ಬರೆಯಲಾಗುತ್ತಿದ್ದು ಹಾಸನದಲ್ಲಿ ಇಪ್ಪತ್ನಾಲ್ಕು ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆದರು ಹೊಳೆನಸಿಪುರ ಪಟ್ಟಣದ ಶ್ರೀ ವಾಸವಾಂಬ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತದಲ್ಲಿ ಭಾನುವಾರ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಬ್ಯಾಂಕಿನ ನಿರ್ದೇಶಕರ ಚುನಾವಣೆ ಶಾಂತಿಯುತವಾಗಿ ಜರುಗಿತು ಪಟ್ಟಣದ ಪ್ರತಿಷ್ಠಿತ ಶ್ರೀ ಹಾಸನಾಂಬಾ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಗೆ ಐದು ವರ್ಷಕ್ಕೊಮ್ಮೆ ಜರುಗುವ ನಿರ್ದೇಶಕರ ಚುನಾವಣೆಯಲ್ಲಿ ಹನ್ನೊಂದು ನಿರ್ದೇಶಕರ ಸ್ಥಾನಕ್ಕೆ ಮೂವತ್ನಾಲ್ಕು ಅಭ್ಯರ್ಥಿಗಳು ಸ್ಪರ್ಧಿಸಿ ಹೊಸ ಇತಿಹಾಸ ಸೃಷ್ಟಿಸುವ ಜೊತೆಗೆ ಬಹಳ ಕುತೂಹಲ ಮೂಡಿಸಿದ್ದಾರೆ ಪಟ್ಟಣದಲ್ಲಿ ಕೊನೇರಿ ಅರಸಿಕೆರೆ ಕಂಡೆರಾಯರು ಗೌರವ್ ರಾಯಲ್ ಹಾಗೂ ದಾಸಪ್ಪ ಶೆಟ್ಟಿರ ಕುಟುಂಬಸ್ಥರು ಹೆಚ್ಚಿಗೆ ಇದ್ದು ಈ ಕುಟುಂಬಸ್ಥರಲ್ಲಿ ನಾಲ್ಕೈದು ಜನರು ಸ್ಪರ್ಧಿಸಿದ್ದು ಕುಟುಂಬ ಸದಸ್ಯರುಗಳಿಗೆ ಮತ ನೀಡಿ ಉಳಿದ ಮತಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎನ್ನಲಾಗಿದೆ ಆದರೆ ಸ್ಥಳೀಯ ಅಭ್ಯರ್ಥಿಯೊಬ್ಬರು ಜಿಲ್ಲಾ ಮಟ್ಟದಲ್ಲಿ ಗೇಮ್ ಪ್ಲಾನ್ ಮಾಡುವ ಮೂಲಕ ಸ್ಥಳೀಯರ ಆಕ್ರೋಶಕ್ಕೆ ತುತ್ತಾಗಿದ್ದು ಸಿಂಗಲ್ ಮತ ಚಲಾಯಿಸುವ ಸಾಧ್ಯತೆಯು ಎಚ್ ಎಂಬ ಮಾತು ಕೇಳಿಬತ್ತಿತ್ತು ಪ್ರಜ್ಞಾವಂತ ಹಾಗೂ ವ್ಯಾಪಾರಸ್ಥರು ಹೆಚ್ಚಿನ ಮತದಾರರಾಗಿರುವ ಸಮಾಜದಲ್ಲಿ ಯಾವುದೇ ರೀತಿಯ ಚುನಾವಣೆಯ ಆಮಿಷ ನಡೆಯದೇ ಇರುವುದು ಸಮಾಧಾನಕರ ಸಂಗತಿಯಾಗಿದೆ ಕೊನೆಯಲ್ಲಿ ಮತ ಮುಖ್ಯಾಂಶಗಳು ಚಿತ್ರದುರ್ಗದಲ್ಲಿ ಶೋಷಿತ ಸಮುದಾಯಗಳ ಸಮಾವೇಶ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಸಂಸ್ಕಾರ ಕಲಿಸಿ ಪೋಷಕರಿಗೆ ಸರಿಗಮ ಖ್ಯಾತಿಯ ಶ್ರೀ ಹರ್ಷ ಕರೆ ಕನ್ನಡ ನಾಮಫಲಕ ಹೋರಾಟದಲ್ಲಿ ಕನ್ನಡ ಗೆದ್ದಿದೆ ಇಡೀ ಕರ್ನಾಟಕ ಗೆದ್ದಿದೆ ರಾಜ್ಯ ಸರ್ಕಾರ ಸೋತಿದೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹೇಳಿಕೆ